ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಇದು ಕುಶಾಲನಗರದ ತಾಲೂಕಿನ ಚಿಕ್ಲೆ ಹೊಳೆ ಜಲಾಶಯದಿಂದ ಸೃಷ್ಟಿಯಾಗುವ ಮೇದೂರ ಜಲಪಾತ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಅರ್ಧ ಚಂದ್ರಾಕೃತಿಯಲ್ಲಿ ಧುಮ್ಮುಕ್ತಾ ಇದೆ. ಇದರ ವೈಶಿಷ್ಟ್ಯ ನೀವು ನೋಡಬಹುದಾಗಿದೆ ಹೇಗಿದೆ ಅನ್ನೋದನ್ನ. ಸೊ ಅಲ್ಲಿ ಬಹಳಷ್ಟು ಈಗ ಪ್ರವಾಸಿಗರನ್ನ ಸೆಳೆಯುವತ್ತ ಅದು ಗಮನ ಸೆಳಿತಾ ಇದೆ. ಈ ಒಂದು ಜಲಪಾತ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಪ್ರಕೃತಿಯ ತವರು ಕೊಡಗು ಜಿಲ್ಲೆ ಮಳೆಗಾಲ ಬಂತು ಅಂದರೆ ತನ್ನ ನೈಜ ಸೌಂದರ್ಯವನ್ನು ತೆರೆದಿಡುತ್ತೆ. ಸೊ ಅಂತಹ ಪ್ರಕೃತಿ ಸೌಂದರ್ಯಕ್ಕೆ ಮತ್ತೊಂದು ಏನು ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರವಾಸಿ ತಾಣದಲ್ಲಿ ಒಂದಾಗಿರ್ತಕ್ಕಂಥ ಚಿಕ್ಲಿ ಹೊಳೆ ಜಲಾಶಯದಲ್ಲಿ ಇದ್ದೀನಿ. ನಾನು ದೃಶ್ಯವನ್ನು ತೋರಿಸ್ಲಿಕ್ಕೆ ಹೊರಡ್ತೀನಿ. ಸೊ ನೀವು ದೃಶ್ಯದಲ್ಲಿ ನೋಡ್ತಾ ಹೋದರೆ, ಸೊ ಚಿಕ್ಲಿ ಹೊಳೆ ತನ್ನ ನೈಜ ಸೌಂದರ್ಯವನ್ನು ಮಳೆಗಾಲದಲ್ಲಿ ಯಾವ ರೀತಿ ತೆರೆದಿಡುತ್ತೆ ಅಂದರೆ ತನ್ನದೇ ಆದಂತಹ ವಿಭಿನ್ನವಾದಂತಹ ರೀತಿಯಲ್ಲಿ ತೆರೆದಿಡುತ್ತೆ. ಹಾಗಾಗಿ ಸಾಕಷ್ಟು ಪ್ರವಾಸಿಗರು ಮಳೆಗಾಲ ಬಂತು ಅಂದರೆ ಕೊಡಗಿಗೆ ಹೆಚ್ಚಾಗಿ ಬರ್ತಾರೆ. ತನ್ನ ಸೌಂದರ್ಯ ಏನಿದೆ ಅದು ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಇಲ್ಲಿ ಪ್ರಕೃತಿ ಸೌಂದರ್ಯವನ್ನು ಸವಿಲಿಕ್ಕೆ ದೂರದ ರಾಜ್ಯಗಳಿರ್ಬೋದು ಅಂತಾರಾಜ್ಯಗಳಿಂದ ಕೂಡ ಪ್ರವಾಸಿಗರು ಹೆಚ್ಚಾಗಿ ಬರ್ತಾರೆ. ಕಾರಣ ಮಳೆಗಾಲದಲ್ಲಿ ತನ್ನದೇ ಆದಂತಹ ಸೌಂದರ್ಯ ತನ್ನ ಪ್ರಕೃತಿ ಸೌಂದರ್ಯವನ್ನೇ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಕೊಡಗಿಗೆ ಮಳೆಗಾಲ ಬಂತು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಲಗ್ಗೆ ಇರ್ತಾರೆ. ಅಂತಹ ಸಾಲಿಗೆ ಚಿಕ್ಲಿ ಹೊಳೆ ಕೂಡ ಸೇರ್ಪಡೆಯಾಗಿರ್ತಕ್ಕಂಥದ್ದು. ಸೊ ಈ ಚಿಕ್ಲಿ ಹೊಳೆಯ ಏನು ವಿಶೇಷತೆ ಅಂದರೆ, ಸೊ ಇಲ್ಲಿ ಹೆಚ್ಚಾಗಿ ಮಳೆಗಾಲ ಬಂತು ಅಂದರೆ ಆ ಚೆಟ್ಟಳ್ಳಿ ಇರ್ಬೋದು, ಅಬ್ಯಾಲ ಇರ್ಬೋದು, ಇಂಥ ಕಡೆಗಳಿಂದ ಕೂಡ ಸಾಕಷ್ಟು ನೀರಿನ ಪ್ರಮಾಣ ಹೆಚ್ಚಾಗಿ ಬರುತ್ತೆ. ಈ ಹೆಚ್ಚಾಗಿ ಬರೆದಂತಹ ನೀರೇನಿರುತ್ತೆ, ಇದು ಚಿಕ್ಲಿ ಹೊಳೆ ಡ್ಯಾಮ್ಗೆ ಸೇರುತ್ತೆ. ಸುಮಾರು 1.5-2 TMC ನೀರಷ್ಟು ಶೇಖರಣೆಯನ್ನು ಮಾಡುವಂತಹ ಚಿಕ್ಲಿ ಹೊಳೆ ಡ್ಯಾಮ್ ಇದು. ಸೊ ನೀವು ಇಲ್ಲಿ ನೋಡಿದ್ರೆ ಇದು ತನ್ನ ವಿಶೇಷತೆ ಏನು ಅಂದರೆ, ಹೆಚ್ಚಾಗಿ ನೀರೇನಾದರೂ ಆದರೆ ಈ ಒಂದು ಅರ್ಧ ಚಂದ್ರಾಕೃತಿ ಏನಿದೆ ಆ ಒಂದು ಭಾಗದಿಂದ ಕೂಡ ನೀರು ಹೆಚ್ಚಾಗಿ ತನ್ನ ನಾಲೆಗಳ ಮುಖಾಂತರ ರೈತರಿಗೆ ವರದಾನ ಆಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಮಳೆಗಾಲ ಬಂತು ಅಂದರೆ ಬಹುಶಃ ಇನ್ನಿತರ ಜಲಾಶಯಗಳು TMC ಅಥವಾ ನೀರಿನ ಪ್ರಮಾಣ ಹೆಚ್ಚಿಗೆ ಆಯಿತು ಅಂದರೆ ಭದ್ರತೆ ದೃಷ್ಟಿಯಿಂದ ನೀರನ್ನು ಹೊರಗಡೆ ಬಿಡ್ತಾರೆ. ಆದರೆ ಈ ಜಲಾಶಯದ ವಿಶೇಷ ಅಂದರೆ ತನ್ನದೇ ಆದಂತಹ ನೀರು ಹೆಚ್ಚಾಗಿ ಬಂದರೆ ಅದೇ ಓವರ್ಫ್ಲೋಡ್ ಆಗಿ ಈ ಒಂದು ಅರ್ಧ ಚಂದ್ರಾಕೃತಿ ಏನಿದೆ ಈ ಭಾಗದಿಂದ ಹೆಚ್ಚಾಗಿ ಹೋಗುತ್ತೆ. ಅದಕ್ಕೆ ಅದನ್ನ ನೋಡಲಿಕ್ಕೇ ಒಂದು ನಯನ ಮನೋಹರ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ಕಲ್ಪನೆಯಿಂದ ಮಾಡಿರ್ತಕ್ಕಂಥದ್ದು. ಹೆಚ್ಚು ಈ ಹಿಂದೆ ಗುಂಡ್ರಾವ್ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಂದಲ್ಲ ಒಂದು ರೀತಿಯ ವಿಶೇಷತೆಗಳು ಈ ಒಂದು ಚಿಕ್ಲಿ ಹೊಳೆ ಜಲಾಶಯಕ್ಕೆ ಇರ್ತಕ್ಕಂಥದ್ದು. ಇದು ಕೊಡಗು ಜಿಲ್ಲೆಯ ಕುಶಾಲನಗರ ಸಮೀಪ ಇರತಕ್ಕಂಥ ಚಿಕ್ಲಿ ಹೊಳೆ ಡ್ಯಾಮು. ಇಲ್ಲಿ ಸಾಕಷ್ಟು ವಿಭಿನ್ನ ವಿಶೇಷತೆಗಳು ಕೂಡ ಇರ್ತದೆ. ಪ್ರತಿ ಮಳೆಗಾಲದಲ್ಲೂ ತನ್ನ ನೈಜ ಸೌಂದರ್ಯವನ್ನು ತೆರೆದಿಡುತ್ತೆ. ಒಟ್ಟಾರೆ ಮಳೆಗಾಲ ಬಂತು ಅಂದರೆ ಒಂದು ರೀತಿಯಲ್ಲಿ ನದಿ ಪಾತ್ರದ ಗುಡ್ಡಗಾಡದ ಜನರಿಗೆ ಆತಂಕ ಮೂಡಿದ್ರೆ ಮತ್ತೊಂದು ಕಡೆಗಳಲ್ಲಿ ತನ್ನ ನೈಜ ಸೌಂದರ್ಯದಿಂದನೇ ಫಾಲ್ಸ್ಗಳಿರ್ಬೋದು, ಇವಕ್ಕೆಲ್ಲ ಜೀವ ಕಡೆ ಕೂಡ ಬರ್ತಾ ಇದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ TV, ಮಡಿಕೇರಿ.